ಸೊ ಆಲ್ಮೋಸ್ಟ್ ಲವ್ ಸ್ಟೋರೀಸ್ ಮಾಡ್ಬೇಕಾದ್ರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಇಂದ ಮಾಡ್ತಾರೆ. ಸೊ ನಿಮ್ಗೆ ಬ್ರೇಕಪ್ ಆಗಿದ್ಯಾ? ಆಲ್ರೆಡಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೊಡಿತಾರೆ ಸೆಟ್ರು ಅನ್ಕೊಂಡಿಲ್ಲ ಸರ್. ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಮಾತ್ರ ನಾವು ಹೇಳಕ್ ಆಗುತ್ತೆ ಸರ್, ಬೇರೆಯವ್ರ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿಲ್ಲ. ಲೈಫಲ್ಲಿ ಆಗಿದೆ ಸರ್. ಏನಾಗಿದೆ ಅಂದ್ರೆ ನಾನು ಫಸ್ಟ್ ಲವ್ ಮಾಡಿದ್ದೆ ಸರ್. ಇಟ್ಸ್ ಎ ಒನ್ ಸೈಡ್ ಲವ್ ಸ್ಟೋರಿ. ಕಂಪ್ಲೀಟ್ ಮಾಡಿದೀವಿ, ತುಂಬಾ ದೂರನೇ ಮಾಡಿದೀವಿ, ಒಂದ್ ಎರಡು ವರ್ಷ ಮಾಡಿದ್ವಿ. ವರ್ಕೌಟ್ ಆಗಿಲ್ಲ, ಬ್ರೇಕಪ್ ಅಂತ ಹೇಳಕ್ ಆಗಿಲ್ಲ, ಯಾಕಂದ್ರೆ ಒನ್ ಸೈಡ್ ಲವ್ ವರ್ಕೌಟ್ ಆಗಿಲ್ಲ. ಅದಾಯ್ತು, ಇನ್ನು ಅಲ್ಲಿಂದ ಬಿಟ್ಟು ಬಂದ್ಬಿಡಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ನಂಬರು, ಇನ್ನು ಬೇಡ ಸಹವಾಸ ಅಂತ ಈ ಹುಡುಗಿರು. ಸೊ ಅಲ್ಲಿವರೆಗೂ ನಾವು ಯಾವ ಹುಡುಗಿನೂ ಮುಟ್ಟಿಲ್ಲ, ಮತ್ತೆ ಯಾರು ನೋಡಿಲ್ಲ ಎರಡು ವರ್ಷ. ನಾನು ಯಾವಾಗಾದ್ರೂ ಬ್ರೇಕಪ್ ಆಯ್ತು, ನಂಬರ್ ಇಲ್ಲ, ಎಂಪ್ಟಿನೆಸ್ ಇದೆ ಲೈಫಲ್ಲಿ. ಯಾರಿಲ್ಲ ನನ್ನ ನೋಡೋರು, ನನ್ನ ಹಾಯ್ ಅನ್ನೋರು ಯಾರಿಲ್ಲ. ಹುಡುಗರಂತೂ ಬರೀ ಬೇರೆ ಫ್ರೆಂಡ್ಶಿಪ್, ಅದು ಬೇರೆ ಕೆಲಸ ಹುಡುಗರು. ಸೊ ಏನ್ ಮಾಡೋದು ಲೈಫ್? ಅಂತ ಟೈಮಲ್ಲಿ ಒಬ್ರು ಸಿಕ್ಕಿದ್ರು. ಒಂದು 50% ಆಗಿದೆ ಟೂ ಸೈಡ್, 50% ಆಗಿ ಹತ್ರ ಪ್ರೀತಿ ಆಗಿದೆ ಸರ್. ಟೂ ಸೈಡ್ ಆಲ್ಮೋಸ್ಟ್ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ವಿ. ಒಂದು ಸ್ವಲ್ಪ ದಿನ ನಡೆದಿದೆ, ಆ ಎಂಟಿನೆಸ್ ಅಲ್ಲಿ ಹೋಗಿದೆ ಸರ್. ನನಗೆ ಅವಾಗ ಫಸ್ಟ್ ಲವ್ ನೆನಪೇ ಬಂದಿಲ್ಲ ಆಕ್ಚುಲಿ, ಇದು ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ. ಆಮೇಲೆ ಅದು ಬ್ರೇಕಪ್ ಆಯ್ತು, ಬರ್ಬೋಡ್ ಆಗಿಲ್ಲ. ಸೊ ಆಮೇಲೆ ಒಂದು 3-4 ತಿಂಗಳು ನನಗೆ ಫಸ್ಟ್ ಲವ್ ನೆನಪು ಬಂತು, ಸೆಕೆಂಡ್ ಲವ್ ನೆನಪು ಬಂದಿಲ್ಲ. ಫಸ್ಟ್ ಲವ್ ನಂಬರ್ ಬೇಕು, ಹಿಂಗೆ ನಂಬರ್ ಇಲ್ಲ ನನ್ನ ಹತ್ರ. ಸರಿ, ಹೆಂಗಾದ್ರು ಹುಡುಗರ ಕೈಯಲ್ಲಿ ತರಿಸ್ಕೊಂಡಿದ್ದೀನಿ ನಂಬರ್. ಒಂದು ಮೆಸೇಜ್ ಮಾಡಿದ್ರೆ ಬ್ಲಾಕು, ಇನ್ಸ್ಟಾಗ್ರಾಮ್ ಬ್ಲಾಕು, ಫೇಸ್ಬುಕ್ ಬ್ಲಾಕು, ನಂಬರ್ ಬ್ಲಾಕು. ಫೋನ್ ಮಾಡಿದ್ರೆ ನನಗೆ ಇದು ಮಾಡ್ತಾ ಇದೆಯಾ ಫೋನು, ಮಾಡಬೇಡ ನೀನು ಅಂತ ನಂಬರು ಬ್ಲಾಕ್. ಈಗ ಅವ್ರಿಗೆ ಫಾರನ್ ಹೋಗೋಣ, ಇಲ್ಲಿಲ್ಲ, ಬೆಂಗಳೂರಲ್ಲಿಲ್ಲ ಈಗ. ಸೊ ಹಂಗೆ ಅವಾಗ ಮೂಟೇ ನಾವು ಸಿಕ್ಕಿತ್ತು, ಒಂದು ಜರ್ನಿಯಲ್ಲಿ ಸಿಗ್ತಾ ಇರ್ತಾರೆ. ಯಾಕಂದ್ರೆ ನಾವು ಒಂದೊಂದು ಸ್ಟೇಜಲ್ಲಿ ಒಂದೊಂದು ಸಿಗ್ತಾ ಇರ್ತಾರೆ, ನಮ್ಗೆ ಪರಿಚಯ ಆಗ್ತಾ ಇರ್ತಾರೆ. ಸೊ ನಮ್ಗೆ ಆ ಮೂನೇ ನೋವು ಸಿಕ್ಕಿದಾಗ ಈ ಎರಡು ಹೋಗಿದೆ, ಮತ್ತೆ ಆ ನಂಬರ್ ನನಗೆ ಮತ್ತೆ ಸಾಹಸ ಬೇಡ, ಡೆಲಿಟ್ ಮತ್ತೆ ನಂಬರ್ ಡೆಲಿಟ್. ಸೊ ನಂಬರು ಮೂನೇ ಹುಡುಗಿ ಮಾತ್ರ ನಂಬರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಿನ ಆಗಿದೆ ಜರ್ನಿ, ಮತ್ತೆ ಏನಾಗುತ್ತೆ ಸರ್? ಬ್ರೇಕಪ್ ಆಗುತ್ತೆ. ಸೊ ಇಲ್ಲಿ ಇವತ್ತಿಗೂ ಇದೇ ನಡೀತಾ ಇದೆ. ಲಾಸ್ಟ್ 1-2 ಇಯರ್ಸ್ ಇಂದ ಯಾರು ಇಲ್ಲ ಸರ್ ಲೈಫಲ್ಲಿ, ಯಾಕಂದ್ರೆ ಸಿನಿಮಾ ಮಾಡುವಾಗ ಕಷ್ಟ ನಿಮ್ಗೆ ಗೊತ್ತು. ಸೊ ಯಾರು ನಂಬಲ್ಲ ನಮ್ಮನ್ನು, ಆ ಇವ್ನು ರಿಲೀಸ್ ಮಾಡ್ತಾನ, ಹೆಂಗ್ ಮಾಡಿರ್ತಾನೋ. ಸೊ ಜರ್ನಿ ಕಷ್ಟ ಇದ್ದಾಗ ನಮ್ಮ ಜೊತೆ ಯಾರು ನಂಬಲ್ಲ ನಮ್ಮನ್ನು. ಸೊ ಲಾಸ್ಟ್ 2 ಇಯರ್ಸ್ ಇಂದ ಫುಲ್ ಸಿಂಗಲ್ ಆಗಿದ್ದೀನಿ, ಇನ್ನು ರಿಲೀಸ್ ಆದ್ರೆ ನೋಡ್ಬೇಕು ಸರ್ ಏನಾಗುತ್ತೆ ಅನ್ನೋದು. ಇನ್ನು ಹೆಚ್ಚು ಕಮ್ಮಿ ಸರ್ ಇದೆ ಲಿಸ್ಟ್ ಪಟ್ಟೆ, ಅಷ್ಟು ಸಾಕಂದ್ರೆ ರಿಪೀಟ್ ಕಂಟೆಂಟ್ ಆಗುತ್ತೆ, ಹೇಳಕ್ ಆಗಲ್ಲ. ಇದು ಅಂದ್ರೆ ಎಂಪ್ಟಿನೆಸ್ ಕ್ಲಿಯರ್ ಮಾಡೋದು ಮಾತ್ರ ನಮಗೆ ಫಸ್ಟ್ ಲವ್ ನಮ್ಗೆ ನೆನಪು ಬರಲ್ಲ. ಯಾವಾಗ ನಮ್ಮ ಜೊತೆ ಲವ್ ಇದ್ದಾಗ, ಯಾವಾಗ ನಮ್ಮ ಲವ್ ಎಂಪ್ಟಿ ಆಗಿದ್ದೀವೋ, ನಮ್ಮ ಹುಡುಗಿಗೂ ಇನ್ನೊಂದು ಹುಡುಗಿಗೋ ಇನ್ನೊಂದು ಹುಡುಗಿಗೋ ಬ್ರೇಕಪ್ ಆಯ್ತು, ಅವಾಗ ಮಾತ್ರ ನಾವು ಹೋಗಿ ಫಸ್ಟ್ ಲವ್ ಗ್ರೇಟ್ ಅಂತೀವಿ. ಲವ್ವಲ್ಲಿ ಇದ್ದಾಗ ಆ ಬಿಡು ಮರೆತು ಬಿಟ್ಟಿದ್ದೀವಿ, ಅಲ್ಲ ಆ ಹುಡುಗಿ ಯಾಕೆ ಇವಾಗ ಈ ಹುಡುಗಿ ಚೆನ್ನಾಗಿ ನೋಡ್ಕೊಳಲ್ಲ. ಸೊ ಮೂರರಲ್ಲೂ ಪ್ರೀತಿ ಅನ್ನೋದಿದೆ ಸರ್, 100% ಇದೆ ಮೂರಿನಲ್ಲೂ. ಆ ಎಂಪ್ಟಿನೆಸ್ ನಮ್ಮ ಲೈಫಲ್ಲಿ ಯಾವಾಗಾದ್ರೂ ಹೋಗುತ್ತೋ, ಆ 100% ಲವ್ ಬಂದೇ ಬರುತ್ತೆ. ಒಂದು ಲವ್ವಲ್ಲಿ ಇದ್ದಾಗ ನಮ್ಗೆ ಫಸ್ಟ್ ಲವ್ ನೆನಪೇ ಬರಲ್ಲ ಸರ್. ಈಗ ನಿಮ್ಮ ನಿಮ್ಮ ಲವ್ ಸ್ಟೋರಿನ ಸಿನಿಮಾ ಮಾಡಿದ್ರೆ ನೋಡಿದ್ವಿ ಈಗ ಒಂದು 50% ಸರ್, 50% ನಮ್ಮ ಲೈಫಲ್ಲಿ ಕಮ್ಮಿ ಎಂಟರ್ಟೈನ್ಮೆಂಟ್ಸ್. ಸಿನಿಮಾ ಅಂದ್ಮೇಲೆ ಕಾಲೇಜ್ ಅಂದ್ಮೇಲೆ ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಅದಕ್ಕೆ ಎಂಟರ್ಟೈನ್ಮೆಂಟ್ ಸೇರಿಸಿದೀನಿ. ಅದು ನಮ್ಮ ಲೈಫ್ ಅಂತ ಏನಿಲ್ಲ, ಎಲ್ಲರೂ ಲೈಫ್ ಸರ್ ಅದು, ಆಲ್ಮೋಸ್ಟ್ ಎಲ್ಲರೂ ಲೈಫ್ ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು ಸರ್ ಎಲ್ಲ. ಸರ್ ಈಗ ಒಂದು ಸ್ಟೋರಿ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ಒಬ್ಬ ನಾಯಕನಟ ಹಿಂಗೆ ಇರಬೇಕು ಅಂತ ಒಂದು ಫೀಲ್ ಇರುತ್ತೆ ಅಂತ. ಸೊ ಯಾಕೆ ರವಿಗೌಡವರೇ ಬೇಕು ಅಂತ ಅನ್ಸಿದ್ದೀನಿ ನಿಮಗೆ? ಸರ್ ಫಸ್ಟು ನಾನು ಫಸ್ಟ್ ರವಿ ಸರ್ ಹತ್ರ ಬಂದಿಲ್ಲ ಸರ್ ಕತೆ ಎತ್ಕೊಂಡು, ಓಡಾಡಿದ್ದೀನಿ ಗಾಂಧಿನಗರಲ್ಲಿ ಹೀರೋಸ್ ಕೆಲವೊಬ್ಬರ ಹತ್ರ, ಹೆಸರು ಬಿಡಬೇಡ ಸದ್ಯಕ್ಕೆ. ಸೊ ಓಡಾಡಿದ್ದೀನಿ ಎಲ್ಲೇ ಹೋದ್ರೂ. ಫಸ್ಟ್ ಸಿನಿಮಾ ಅಪ್ಪ ಪ್ರೊಡ್ಯೂಸರ್ ಇಲ್ಲ ನನ್ನ ಹತ್ರ. ಈಗ ಪ್ರೊಡ್ಯೂಸರ್ ಇದ್ರೆ ಡೇಟ್ ಸಿಗ್ಬೋದೇನೋ. ಕತೆ ಇಷ್ಟ ಆಗ್ತಾ ಇದೆ, ಎಲ್ರಿಗೂ ಇಷ್ಟ ಆಗಿದೆ ಸರ್, ತುಂಬ ಜನ ಕೇಳಿದ್ದೀನಿ ಇಂಡಸ್ಟ್ರಿಯಲ್ ಕತೆ ಇದು, ಎಲ್ರಿಗೂ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಫಸ್ಟ್ ಅಟೆಂಪ್ಟಲ್ಲೇ ನಾವು ಮಾಡೋಣ ಅಂತ ಹೇಳಿದ್ದಾರೆ ನಮಗೆ, ಇನ್ಕ್ಲೂಡಿಂಗ್ ಹೀರೋಯಿನ್ಸ್, ದೊಡ್ಡ ದೊಡ್ಡ ಹೀರೋಯಿನ್ಸ್ ಹತ್ರನೂ ಇದೆ ಕತೆ, ಇದು ಎತ್ಕೊಂಡು ಹೋಗಿದ್ದೀನಿ ಎಲ್ಲರ ಹತ್ರನು ಆವಾಗ ಆ ಟೈಮಲ್ಲಿ. ಸೊ ಹೀರೋಸ್ ಹತ್ರನು ಕೆಲವೊಬ್ಬರ ಹತ್ರ ಎತ್ಕೊಂಡು ಹೋಗಿದ್ದೀನಿ, ಎಲ್ರಿಗೂ ಇಷ್ಟ ಆಗಿದ್ದಾರೆ. ಟೆಂಡ್ ಆದ್ರೆ ನಾನು ಪ್ರೊಡ್ಯೂಸರ್ ಇರಲಿಲ್ಲ. ಸೊ ದುಡ್ಡು ಹಾಕೋರು ಯಾರಿದ್ದಾರೆ? ಯಾರಿರಲಿಲ್ಲ. ಸೊ ಸಪೋರ್ಟ್ ಇರಲಿಲ್ಲ ನನಗೆ ಆ ಟೈಮಲ್ಲಿ. ನನಗೆ ಒಬ್ಬರು ನನ್ನ ಫ್ರೆಂಡ್ಸ್ ರಿಫರ್ ಮಾಡಿದರು, ರವಿ ಸರ್ ಮಿಸ್ಟರ್ ಮೊಮ್ಮಗ ಮಾಡಿದ್ದಾರೆ, ನೀನು ಹೋಗಿ ಅವ್ರ ಹತ್ರ ಕತೆ ಹೇಳು, ಅವ್ರಿಗೆ ಇಷ್ಟ ಆದರೆ ಅವ್ರು ನೋಡ್ಕೊತಾರೆ ಅಂತ ಹೇಳಿದ್ರು. ನಾನು ಬಂದು ಸರ್ ಕತೆ ಇಲ್ಲ. ಸೊ ಫ್ರಮ್ ದೇರ್ ಆ ಜರ್ನಿ ಸ್ಟಾರ್ಟ್ ಆಯಿತು. ಸರ್ ಫಸ್ಟ್ ಟೈಮು ಸಿನಿಮಾ ಮಾಡುವಾಗಲೂ ಅಷ್ಟೊಂದು ನಂಬಿಕೆ ಇಟ್ಟಿಲ್ಲ ನನ್ನ ಮೇಲೆ, ಹೆಂಗೆ ಮಾಡ್ತಾರೆ. ಯಾಕಂದ್ರೆ ತುಂಬ ಜನ ಬರ್ತಾರೆ ಸರ್ ಸೆಟ್ಟಿಗೆ. ಸರ್ ಇದ್ದಾಗ ಇವತ್ತು ಪ್ರೊಡ್ಯೂಸರ್ ರಿಷಬ್ ಶೆಟ್ಟಿ ಬಂದಿದ್ರು, ರಿಷಬ್ ಶೆಟ್ಟಿ ಸರ್ ಬಂದಿದ್ರು, ಸರಿ ಸರ್ ಬಂದಿದ್ರು, ಸರ್ ಬಂದು ಫಸ್ಟ್ ಕ್ಲಾಪ್ ಹೊಡೆದ್ರು. ಅದು ಖುಷಿ ನಮಗೆ ಅವತ್ತು ಬಂದು ಇದು ಮಾಡಿದ್ರು. ಆಮೇಲೆ ನವರಸನ್ ಸರ್ ಬಂದು ತುಂಬ ಜನ ಬರ್ತಾ ಇದ್ರು, ರಷಸ್ ನೋಡ್ತಾ ಇದ್ರು. ಅವಾಗ ಗೊತ್ತಾಗ್ತಾ ಇರಲಿಲ್ಲ, ಈಗ ಸಿನಿಮಾ ಔಟ್ಪುಟ್ ನೋಡಿದ್ದಾರೆ, ಇದು ಕಾನ್ಫಿಡೆನ್ಸ್ ಬಂತು ಅವ್ರಿಗೆ, ಕ್ವಾಲಿಟಿ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಪಕ್ಕ ಇದೆ, ಲವ್ ಇದೆ, ಫೀಲ್ ಇದೆ.
ಸೊ ನಮ್ಗೇನು ಬೇಕು ಒಂದು 2 ಅವರ್ ಸಿನಿಮಾಗೆ ಏನು ಬೇಕು ಆಡಿಯನ್ಸ್ 100 ರೂಪಾಯಿ ಕೊಡ್ತಾ ಇದ್ದಾರೆ ಏನು ಬೇಕು ಅವ್ರ ಕಷ್ಟ ಎಲ್ಲ ಮರ್ತುಬಿಡ್ಬೇಕಾ 2 ಅವರ್ ಸಿನಿಮಾ ಥಿಯೇಟರ್ ಬಂದಾಗ ಅದೊಂದು ಗ್ಯಾರಂಟಿ ಅಂತ ನಾನು ಹೇಳಕ್ಕೆ ಇಷ್ಟ. ಸೊ ರವಿ ಸರ್ ಅವಾಗಲೇ ಮಾತಾಡಬೇಕು ಹೇಳಿದ್ರು ಕೆಲವು ಜನ ಹೀರೋಯಿನ್ಗಳು ಅವ್ರ ಲಿಪ್ ಕೀಸ್ಗೆ ರಿಜೆಕ್ಟ್ ಮಾಡಿದ್ರು ಅಂತ. ಹೌದು ಸರ್. ಆಮೇಲೆ ಜುವೆಲ್ ಸುರೇಶ್ ಅವರು ನೆಸೆಸರಿ ಇತ್ತ ಒಂದು ಸೀನು ನಿಮಗೆ ಸರ್? ಎಸ್ ಸರ್ ಖಂಡಿತ. ಇದೊಂದು ಲಿಪ್ ಲಾಕ್ ಅನ್ನೋದು ತುಂಬಾ ಎಲ್ಲರೂ ಬೋಲ್ಡ್ ಅಂತ ಅಂತ ಇದ್ದಾರೆ ಇವತ್ತು. ನಾನೇನು ಅಂತೀನಿ ಅಂದ್ರೆ ಸರ್, ನಾನು ರಿಯಲ್ ಲೈಫಲ್ಲಿ ಮಾಡಿರೋದು ಸರ್, ಪ್ರತಿಯೊಬ್ಬರು ಲವ್ ಅಲ್ಲಿ ಇದ್ದಾಗ ಅದೊಂದು ಮಾಡೇ ಮಾಡ್ತಾರೆ. ನಾನು ಅದು ಮಾತ್ರ ತೋರಿಸಿದ್ದೀನಿ. ಲವ್ ಅನ್ನೋದು ಇಟ್ಸ್ ಎ ಪಾರ್ಟ್ ಆಫ್ ದ ಲವ್ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಅದೇನು ಸಪ್ರೇಟ್ ಆಗಿ ನಮ್ಮ ಲೈಫ್ ಅಲ್ಲಿ ಅದೇನು ಸಪ್ರೇಟ್ ಇಲ್ಲ ಸರ್. ಈಗ ನಾವೆಲ್ಲ ಮಾಡಿರೋದೇ ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ. ಅದು ನನ್ನ ಪ್ರಕಾರ ಮಾತ್ರ ತಪ್ಪಿಲ್ಲ ಅಂತ ಬಂದಿರಿ. ಲವ್ ಸರ್, ಲವ್ ಅಂದ್ಮೇಲೆ ಎಲ್ಲ ಬರುತ್ತೆ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ತೋರ್ಸಕ್ಕಾಗುತ್ತೆ. ಸೊ ನಾನು ಅದು ತೋರಿಸಿದ್ದೀನಿ, ಸಾಧ್ಯ ಆಗಿತ್ತು ನನ್ನ ಕೈಯಲ್ಲಿ. ಒಬ್ಬ ದಿವ್ಯ ಸುರೇಶ್ ಒಪ್ಕೊಂಡ್ರು, ಅವ್ರಿಗೆ ಇಷ್ಟ ಆಗಿತ್ತು ಕತೆ. ಸೊ ಒಪ್ಕೊಂಡ್ರು, ಅದಕ್ಕೆ ಮಾಡಿದ್ದೀನಿ. ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಸಿನಿಮಾ. ಸೊ ಕಾಲೇಜಲ್ಲಿ ಹೋಗ್ಬೇಕಪ್ಪ ಆಗುತ್ತೆ, ಮತ್ತೆ ಇನ್ನೊಂದು ಲವ್ ಸ್ಟೋರಿ ಶುರು ಆಗುತ್ತೆ. ಇದು ಆಲ್ಮೋಸ್ಟ್ ತುಂಬಾ ಸಿನಿಮಾಗಳು ಬಂದಿದೆ. ಸೊ ನಿಮ್ದು ಇದೇ ತರ ಒಂದು ಪ್ಯಾಟರ್ನ್ ಸ್ವಲ್ಪ ಚೇಂಜಸ್ ಏನಾದ್ರು ಇದೆಯಾ, ಇಲ್ಲ ಕಂಪ್ಲೀಟ್ ಬೇರೆ ತರ ಇದೆಯಾ ಸಿನಿಮಾ? ಸರ್, ಕಂಪ್ಲೀಟ್ ಬೇರೆ ತರ ಏನಿಲ್ಲ. ಇಟ್ಸ್ ರೆಗ್ಯುಲರ್ ಕಮರ್ಷಿಯಲ್ ಪ್ಯಾಟರ್ನ್ ಸರ್. ಸ್ಕ್ರೀನ್ ಪ್ಲೇ ಸ್ಪೆಷಲ್ ಆಗಿರುತ್ತೆ. ಓಪನಿಂಗ್ ಇಂದ ಹಿಡಿದು ಲಾಸ್ಟ್ 15 ಮಿನಿಟ್ಸ್ ತನಕ ಒಂದು ಯಾವ್ದು ಬಿಟ್ಕೊಟ್ಟಿರಲ್ಲ. ಅಂದ್ರೆ ಎಲ್ಲೋ ಏನಾಗುತ್ತೆ ಅನ್ನೋದು ಒಂದು ಇರುತ್ತೆ. ಲಾಸ್ಟ್ 15 ಮಿನಿಟ್ಸ್ ಗೊತ್ತಾಗ್ಬಿಡ್ತದೆ, ಕಂಟೆಂಟ್ ಗೊತ್ತಾಗ್ಬಿಡ್ತದೆ. ಒಂದು ಇನ್ಸಿಡೆಂಟ್ ಇರುತ್ತೆ ಮೇನ್, ಅದು ಚಿಕ್ಕ ಇನ್ಸಿಡೆಂಟ್. ಅದು ಗೊತ್ತಾದ್ಮೇಲೆ ಇಟ್ಸ್ ರಿವೀಲ್ಡ್ ಸರ್. ಲಾಸ್ಟ್ 15 ಮಿನಿಟ್ಸ್ ನಾವ್ ಹೆಂಗೆ ಎತ್ಕೊಂಡು ಹೋಗ್ತೀವಿ ಸಿನಿಮಾನು, ಅದು ಇಂಪಾರ್ಟೆಂಟ್. ಸೊ ಗೊತ್ತಾದ್ಮೇಲೆ ನಾವು ಕಂಪ್ಲೀಟ್ ಒಂದು ಎಮೋಷನಲ್ ಜರ್ನಿ ಆಗಿ ಎತ್ಕೊಂಡು ಹೋಗ್ತೀನಿ. ಆ ಸ್ಕ್ರೀನ್ ಪ್ಲೇ ಬೇಸ್ಡ್ ಏನೇ ಇತ್ತು ಅದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಸೊ ಅದೊಂದು ಇದು ಗ್ರಿಪ್ಪಿ ಆಗಿರುತ್ತೆ. ಈಗ ಕಾಲೇಜ್ ಅಂದ್ಮೇಲೆ ಕಾಮಿಡಿ ಕಾಮನ್ ಇದ್ದೇ ಇರುತ್ತೆ ಕಾಲೇಜುಗಳೆಲ್ಲ. ಸೊ ಈಗ ಕರೆಕ್ಟ್ ಆಗಿ ಬೇಕು ಅಂತ ಕಾಮಿಡಿ ಸರ್ ಇಟ್ಟಿದ್ರೆ ಜನ ನಗ್ಲಿ ಅಂತ ಸಿಚುವೇಶನ್ ಇದೆಯಾ? ಕರೆಕ್ಟ್ ಸಿಚುವೇಶನ್ ಇದೆ ಸರ್. ಫಾರ್ ಎಕ್ಸಾಂಪಲ್, ಅಮಿತ್ ಸರ್ ನನ್ನ ಟೀಮು ಬರ್ಡೇಗೆ ಎಲ್ಲರೂ ಪಾರ್ಟಿ ಕೇಳ್ತಾರೆ ಬರ್ಡೇ ಪಾರ್ಟಿ. ಅವತ್ತು ಅವರ ರೇಂಜ್ ತಗ್ಗಲ್ಲ, ಅವ್ರು ಕರ್ಕೊಂಡು ಹೋಗ್ತಾರೆ. ಈಗ ನಮ್ಮ ರೇಂಜ್, ನಾವು ಕಾಲೇಜಲ್ಲಿ ಓದ್ತಾ ಆಗಿದ್ದಾಗ ನಮ್ದೆಲ್ಲ ಅಲ್ಲಿಗೆಲ್ಲ ಇತ್ತು ಕಾಲೇಜ್ ಗೇಟು. ನಮ್ಮ ಮನೆಯಲ್ಲಿ ಏನು ದುಡ್ಡು ಕೊಡ್ತಾ ಇರಲಿಲ್ಲ ಸರ್. 50 ರೂಪಾಯಿಗೆ ಅಷ್ಟೇ ಖರ್ಚು ಕೊಡೋರು. 1 ರೂಪಾಯಿ ಅದು ಲೆಕ್ಕ ಕೇಳೋರು. ಮನೆ ಸಂಜೆ ಹೋದ್ಮೇಲೆ 50 ರೂಪಾಯಿ ಏನಾಗಿತ್ತು. ಬಸ್ಸು BMTC ಬಸ್ಸು ಹೈಬಾಲಲ್ಲಿ ಇದ್ದೆ ನಾನು ಅವಾಗ. ನಮ್ಮ ಕಾಲೇಜ್ NMIT ನಿಟ್ಟೆ ಮೀನಾಕ್ಷಿ ಅಂತ ಯಲಂಕ ಕಾಲೇಜ್. ಸೊ ಬಸ್ 15 ರೂಪಾಯಿ ಟಿಕೆಟ್ ಸರ್. ಅಪ್ ಅಂಡ್ ಡೌನ್ 30 ರೂಪಾಯಿ ಹೋಗುತ್ತೆ, 20 ರೂಪಾಯಿ ಮಿಗ್ತಾ ಇತ್ತು. ನಾವೇನು ಮಾಡ್ತಾ ಇದ್ದೀನಿ ಸರ್ ಅದಕ್ಕೆ? ಅವಾಗಿರೋ ಟೈಮಲ್ಲಿ ಎಗ್ ಫ್ರೈಡ್ ರೈಸ್ ಬರೋದು, ಒಂದಿನ ಎಗ್ ಫ್ರೈಡ್ ರೈಸ್ ಇಲ್ಲ ಕಾಲೇಜ್ ಮುಂದೆ ಪಾನಿಪುರಿ. ಹುಡುಗರ ಜೊತೆಗೆ ಹುಡುಗರು ಹುಡುಗಿರು ಇರ್ತಾರೆ ಅಲ್ಲಿ. ಸೊ ಜೊತೆಗೆ ಸರ್ ನಾವೇನು ಮಾಡ್ತೀವಿ, ಪಾನಿಪುರಿ ತಿಂತಾ ಇದ್ದೀವಿ ಕಾಲೇಜ್ ಮುಂದೆ. ಏನಂದ್ರೆ ಹುಡುಗಿ ಜೊತೆ ಸ್ವಲ್ಪ ಮಾತಾಡ್ಬೋದು, ಹುಡುಗರ ಜೊತೆ ಸ್ವಲ್ಪ ಎಲ್ಲರೂ ಅಲ್ಲಿ ಗೇಟ್ ಹತ್ರ ಇರೋದ್ರಿಂದ. ಸೊ ನಾವು ಆ ಪಾನಿಪುರಿ ಸೀನಲ್ಲಿ ನನಗೇನು ಅನ್ಸುತ್ತಂದ್ರೆ ಅದು ಸ್ವಲ್ಪ ಆ್ಯಡ್ ಮಾಡೋಣ. ಈಗ ಅದೇ ಬರೀ ಹುಡುಗರಿದ್ರೆ ಎಣ್ಣೆ ಹೊಡಿತಾ ಇದ್ದಾಗ ಏನು ಮಾಡ್ತಾರೆ, ಏನಾದರೂ ತರಲೆ ಮಾಡ್ತಾರೆ, ಡಿಫ್ರೆಂಟಾಗಿ ಮಾಡ್ತಾರೆ ಹುಡುಗರು. ಈಗ ಎಣ್ಣೆನು ಡಿಫ್ರೆಂಟ್ ಡಿಫ್ರೆಂಟ್ ಕಾಫಿ ಎಲ್ಲ ಹಾಕೊಂಡು ಕೊಡ್ತಿರೋರು ಇದ್ದಾರೆ, ಅನ್ನದಲ್ಲಿ ತಿಂದವರು ಇದ್ದಾರೆ. ತುಂಬ ಜನ ಇತರ ಡಿಫ್ರೆಂಟ್ ಡಿಫ್ರೆಂಟ್ ಅವ್ರವ್ರ ಸ್ಟೇಜಲ್ಲಿ ಅವ್ರವ್ರು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ನನಗೇನು ಅನಿಸಿತ್ತು, ಪಾನಿಪುರಿಯಲ್ಲಿ ಯಾಕೆ ತಿನ್ನಬಾರ್ದು? ಸೊ ಅದು ನನಗೆ ರಿಯಲು, ಎಲ್ಲ ಹುಡುಗರು ಕಾಲೇಜ್ ಗೇಟಲ್ಲಿ ತಿಂತಾರೆ ಪಾನಿಪುರಿ. ನಾವು ಪಾನಿಪುರಿನ ಓಡುವಂಗ್ ಜೊತೆ ತಿನ್ಸಿದ್ದೀನಿ. ಸೊ ಈ ಥರ ಸರವಣಿ ಮೇಡಮ್ ನಂತ ಒಂದು ಕ್ಯಾರೆಕ್ಟರ್ ಇದೆ ಸರ್. ದಟ್ ಈಸ್ ಅ ವೆರಿ ಸ್ಪೆಷಲ್. ಪ್ರತಿಯೊಂದು ಕಾಲೇಜಲ್ಲೂ ನಮ್ಮ ಬರೋ ಟೀಚರ್ಸ್, ನಮ್ಮ ಕ್ಲಾಸ್ ಯಾರ್ಯಾರು ಟೀಚರ್ಸ್ ಬರಲಿ, ಅದರಲ್ಲಿ ಒಬ್ರು ನಮ್ಗೆ ತುಂಬ ಇಷ್ಟ ಆಗ್ತಾರೆ. ಒಬ್ಬರೇ ಇಷ್ಟ ಆಗ್ತಾರೆ, ಜಾಸ್ತಿ ಜನ ಇಷ್ಟ ಆಗಲ್ಲ. ಯಾರಾದ್ರೂ ಒಬ್ರು ಹೈಲೈಟ್ ಆಗ್ತಾರೆ ಟೀಚರ್. ಸೊ ಆ ಟೀಚರ್ದು ಒಂದು ಸ್ಪೆಷಲ್ ಇರುತ್ತೆ ಈ ಸಿನಿಮಾದಲ್ಲಿ. ಸೊ ಆ ಟೀಚರ್ ನಾವು ಆಚೆ ಹೋಗ್ದಾಗ ಹೆಂಗೆ ಮಾತಾಡ್ಕೊತೀವಿ, ಅದಕ್ಕೆ ಫಾರ್ ಎಕ್ಸಾಂಪಲ್ ತುಂಬ ಫೇಮಸ್ ಇದ್ರೆ ಆ ಟೀಚರ್ ಒಂದು ಹೆಸರು ಇಟ್ಬಿಡ್ತಾರೆ ಇಂಟರ್ನಲ್ ಆಗಿ. ಸೊ ಹಂಗೆ ಕಾಲೇಜಲ್ಲಿ ಏನು ಮಾಡಿದ್ರೆ ಒಂದು ಇಡ್ಲಿ ಇರುತ್ತೆ ಸರ್. ಸೊ ಸಲೋನಿ ಇಡ್ಲಿ ಅಂತ ಇಟ್ಟಿದ್ದೀವಿ, ಅಲ್ಲ ಮೇಡಮ್ ಹೆಸರೇ ಆ ಇಡ್ಲಿ ಇಟ್ಬಿಟ್ಟಿದ್ವಿ ನಾವು. ಸೊ ಈ ಥರ ಕಾಲೇಜಲ್ಲಿ ಏನೇ ಇರುತ್ತೆ, ಅಟ್ ದ ಸೇಮ್ ಟೈಮು ಒಂದು ಫ್ರೆಂಡ್ಶಿಪ್ ಇರುತ್ತೆ, ಆ ಸೀರಿಯಸ್ನೆಸ್ ಇರುತ್ತೆ, ಸೀರಿಯಸ್ನೆಸ್ ಬರುತ್ತೆ. ಬಟ್ ಮೇನ್ ಕಾಮಿಡಿ ನಾನು ಹೇಳ್ತಾ ಇರೋದು. ಸೊ ಸೀರಿಯಸ್ನೆಸ್ ನೀವು ಕಥೆಯಲ್ಲಿ ನೋಡಿದ್ರೆ ಇಷ್ಟ ಅನ್ಕೊಂಡಿದ್ದೀನಿ. ಸೊ ಈ ಥರ ಎವ್ರಿಥಿಂಗ್ ಸರ್. ಕಾಲೇಜಿಗೆ ಯಾಕೆ ಹೋಗ್ತೀನಿ, ಟೀಚರ್ಗೋಸ್ಕರ ಹೋಗ್ತೀವಿ ಇಲ್ಲ ಹುಡುಗಿರಿಗೋಸ್ಕರ ಹೋಗ್ತೀವಿ, ಫಸ್ಟ್ ಮೈಂಡ್ ಎದ್ದಿರೋದು. ಸೊ ಪ್ರತಿಯೊಂದು ಈ ಥರ ಕಂಪ್ಲೀಟ್ ಪ್ಯಾಕೇಜಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಆಡಿಯನ್ಸ್ಗೆ ನೋಡ್ಬೇಕು ಸರ್ ಹೆಂಗೆ ಇಷ್ಟ ಆಗುತ್ತೆ. ಸೊ ಇನ್ನು ಸಿನಿಮಾದ ಕ್ಯಾಸ್ಟ್ ಬಗ್ಗೆ ಹೇಳಬಹುದು, ಯಾರು ಇದ್ದಾರೆ, ಯಾವ ರೀತಿ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ಅಪ್ಲೈ ಆಗ್ತಾ ಇರುತ್ತೆ? ಮೇನ್ ಬಂದು ರವಿಗೌಡರು ಸರ್ ಇದ್ದಾರೆ. ಟೂ ಶೇಡ್ಸ್ ಪ್ಲೇ ಮಾಡ್ತಾರೆ ಅವರು, ಒಂದು ಕಾಲೇಜ್ ಶೇಡು, ಒಂದು ಆಫ್ಟರ್ ಕಾಲೇಜ್ ಶೇಡ್ ಒಂದು ಇರುತ್ತೆ ಅವ್ರದ್ದು. ಸೊ ಲಾಸ್ಟ್ ಏನಾಗತ್ತೆ ಅಂತ ಇದಿರುತ್ತೆ. ಸೊ ಟೂ ಲವ್ ಸ್ಟೋರೀಸ್ ಇರುತ್ತೆ. ದಿವ್ಯ ಸುರೇಶ್ ಒಬ್ರು, ಒಂದು ಹೀರ್ ಅಂತ ಒಬ್ರು ಇದ್ದಾರೆ, ಹುಡುಗಿ ಬಾಂಬೆ ಹುಡುಗಿ ಆಕ್ಚುಲಿ. ಸೊ ಇವ್ರು ದಿವ್ಯ ಸುರೇಶ್ ಕಾಲೇಜಲ್ಲಿ ಬರುತ್ತೆ, ಅವರು ಬೇರೆ ಸ್ಟೇಜಲ್ಲಿ ಆಫ್ಟರ್ ಕಾಲೇಜ್ ಲೈಫಲ್ಲಿ ಬರ್ತಾರೆ. ಸೊ ಏನಾಗುತ್ತೆ ಅದ್ರ ಜೊತೆಗೆ ಅಮಿತ್ ಅವ್ರು ಚಿಕ್ಕ ವಯಸ್ಸಿಂದ ಜೊತೆಗೆ ಇರ್ತಾರೆ ಇವರು.
ಇನ್ನೊಬ್ರು ಕೆಂಪೇಗೌಡ ಅಂತ. ಸೊ ಅವರೊಂದು ಟ್ರಾವೆಲ್ ಅಲ್ಲಿ ಬರ್ತಾರೆ. ಅಂಡ್ ಮೇನ್ ತಾಯಿ ಸೆಂಟಿಮೆಂಟ್ ಇರುತ್ತೆ, ಲೈಕ್ ಹೀರೋಗೆ ಫಾದರ್ ತಂದೆ ಇರ್ತಾರೆ. ಅಂಡ್ ತುಂಬ ಇದು ಎಮೋಷನಲ್ ಡ್ರೈವ್ ಇರುತ್ತೆ ಅವರಿಬ್ಬರ ಮಧ್ಯ ಲವ್, ಯಾಕಂದ್ರೆ ಬ್ರೇಕಪ್ಸ್ ಆಗಿರೋದ್ರಿಂದ. ಸೊ ತಂದೆ ಒಬ್ರು ಏನೇ ಆಗಲಿ ಮೋಟಿವೇಶನಲ್ ಒಂದು, ಯಾಕಂದ್ರೆ ನಮ್ಮ ಜೊತೆಗೆ ಅಂತೂ ಇದ್ದಾಗ ತಂದೆ ಇಲ್ಲ ಫ್ರೆಂಡು. ಸೊ ಇವರಿಬ್ರು ಮೋಟಿವೇಶನಲ್ ಡೈಲಾಗ್ಸ್ ಇರುತ್ತೆ ಸಿನಿಮಾದಲ್ಲಿ, ಅದೊಂದು ಸ್ಪೆಷಲ್ ಆಗಿರುತ್ತೆ. ಸರ್ ಏನೋ ಮೆಸೇಜ್ ಏನೋ ಇದೆ ಸಿನಿಮಾದಲ್ಲಿ? ಮೆಸೇಜಸ್ ಕೊಡಷ್ಟಿಲ್ಲ ಸರ್, ಈಗ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸರ್. ಮೆಸೇಜ್ ಯಾರು ಕೇಳಲ್ಲ ಸರ್ ನಾವು ಕೊಟ್ರೆ, ಅಷ್ಟು ಕೊಡಕ್ಕೂ ಇಷ್ಟಪಡಲ್ಲ. ಆಡಿಯನ್ಸ್ಗೆ ಏನು ಬೇಕೋ ಅಷ್ಟು ಮಾತ್ರ ಕೊಡಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಎಂಟರ್ಟೈನ್ಮೆಂಟ್ ಸರ್. ಸರ್ ಈಗ ಬಾಂಬೆ ಏನಂತ ಅಂದ್ರೆ ನೀವು ಸರ್ ಸ್ಟೋರಿಗೆ ಅವ್ರ ಕ್ಯಾರೆಕ್ಟರ್ಗೆ ಅವರೇ ಸೂಟ್ ಆಗ್ತಿದ್ರಾ, ಇಲ್ಲ ನಮ್ಮಲ್ಲಿ ಯಾರು ಇರ್ಲಿ ಬಾರ್ದು ನೀವು ಚೂಸ್ ಮಾಡಿ ಸರ್? ನಮ್ಮಲ್ಲಿ ಯಾರು ಇಲ್ಲ ಅಂತಲ್ಲ ಸರ್, ಸಿ ನಮಗೆ ಕ್ಯಾಸ್ಟಿಂಗ್ ಕೋಚಸ್ ಅಂತ ಇದ್ದಾರೆ ಇಲ್ಲಿ ಕ್ಯಾಸ್ಟಿಂಗ್ ಮಾಡೋದು. ನಾವು ಇಲ್ಲಿ ಹುಡುಕ್ತಾ ಇದ್ದೀವಿ ಆ್ಯಕ್ಚುಲಿ ಹೀರೋಯಿನ್ಸ್ ಮೇಲೂ. ಸೊ ಪ್ರತಿಯೊಬ್ಬರು ದಿವ್ಯ ಸುರೇಶ್ ಕ್ಯಾರೆಕ್ಟರ್ ತುಂಬ ಇಷ್ಟಪಟ್ಟರು ಸರ್, ನಾನು ಅದಾದರೆ ಮಾಡ್ತೀನಿ, ಅದಕ್ಕೆ ಲಿಪ್ಲು ಹಾಕಿದೆ, ಒಪ್ಕೊಂತ ಇರಲಿಲ್ಲ. ಸೊ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಈ ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಸರ್, ದಿವ್ಯ ಸುರೇಶ್ ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತೆ ನಿಮಗೆ ಫುಲ್ ಸಿನಿಮಾದಲ್ಲಿ. ಎಲ್ಲರೂ ಹೈಲೈಟ್ ಆಗ್ತಾರೆ, ಬಟ್ ಇದೊಂದು ವೆರಿ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಇರುತ್ತೆ. ಏನಂದ್ರೆ ಒಂದು ಹುಡುಗಿ ಸಿನಿಮಾ ನೋಡಿದಾಗ ನಾನು ಅವಳನ್ನ ಅವ್ರು ನೋಡ್ಕೊಂತಾರೆ ಆ ಸಿನಿಮಾದಲ್ಲಿ. ಸೊ ಆ ಸ್ಪೆಷಲ್ ಕ್ಯಾರೆಕ್ಟರ್ ನನ್ನ ಕತೆ ಇಲ್ಲದಾಗ ನನಗೆ ಈ ಕ್ಯಾರೆಕ್ಟರ್ ಇದೆಯಾ ಅಂತ ಕೇಳೋರು. ಸೊ ಲಿಪ್ಟ್ ಆಗಿದೆ, ನಾನು ಕಾಂಪ್ರಮೈಸ್ ಆಗಿ ಇಟ್ಸ್ ಅ ಪಾರ್ಟ್ ಆಫ್ ದ ಲವ್ ಅಂತ ನನ್ನ ಅಭಿಪ್ರಾಯ. ಸೊ ನಮಗೆ ಸಿಕ್ಕಿಲ್ಲ, ಕ್ಯಾಸ್ಟಿಂಗ್ ಫೋಟೋಸ್ ಎಲ್ಲ ಬರ್ತಾ ಇತ್ತು. ಸೊ ನಾವು ಈ ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ ಅವಳನ್ನೇ ಚೂಸ್ ಮಾಡಿದೆ ಅಂದರೆ ಅವಳ ಪರ್ಸ್ನಾಲಿಟಿ ಆಗಿರಲಿ, ಅವಳು ಚಾರ್ಮ್ ಆಗಲಿ, ಸೊ ದ ವೇ ಶಿ ಪರ್ಫಾರ್ಮ್ಸ್ ಪರ್ಫಾರ್ಮೆನ್ಸ್ ಆಗಲಿ, ಪ್ರತಿಯೊಂದು ಅದೊಂದು ಪ್ಲಸ್ ಆಗಿತ್ತು ಸರ್ ಅವ್ರಿಗೆ. ಸೊ ಅದಕ್ಕೆ ನಾನು ಅವಳನ್ನು ತಗೊಂಡಿದ್ದೆ ಸರ್. ಒಬ್ಬ ಸಿನಿಮಾಗೆ ಪ್ಲಸ್ ಓಕೆ ಹೇಳ್ತಾ, ಬಟ್ ಇದು ಪಬ್ಲಿಸಿಟಿ ಟೈಮಲ್ಲಿ ಬಾಂಬೆಯಲ್ಲಿ ಬರೋ ಇದೆಲ್ಲ ಒಂದು ಕಡೆ ಮೈನಸ್ ಅಂತ ಅನ್ಸಲ್ವ ನಿಮಗೆ? ಸೊ ನಮ್ಮಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಪಬ್ಲಿಸಿಟಿ ಬರೋ ಅದರಿಂದ ಪ್ಲಸ್ ಆಗಿರೋದು ನಿಮಗೆ? ನಿಜ ಸರ್. ಇದು ಸರ್ ನಾನೇನು ಅಂತಂದರೆ, ಇದು ಇವತ್ತು ಇಲ್ಲೇ ದಿವ್ಯ ಸುರೇಶ್ ಇದ್ದಾರೆ ಸರ್, ಇವತ್ತು ಇಲ್ಲಿಗೆ ಬಂದಿಲ್ಲ ಫ್ರ್ಯಾಂಕ್ ಆಗಿ. ನಮ್ಗೆ ಬೇರೆ ಆಪ್ಷನ್ ಇರಲಿಲ್ಲ, ನಾನು ಬರಬೇಕಾಗಿತ್ತು. ಅವರು ಮೈಸೂರಲ್ಲಿ ಇದ್ದಾರೆ ಆ್ಯಕ್ಚುಲಿ ಏನೋ ವರ್ಕ್. ಸೊ ಇದು ಇಟ್ಸ್ ಆಲ್ ಪಾರ್ಟ್ ಆಫ್ ದ, ನಾನೇನು ಹೇಳೋಕ್ಕಾಗಲ್ಲ, ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂತೀನಿ. ಅವರು ನಾಳೆಯಿಂದ ಬರ್ತಾ ಇದ್ದಾರೆ ಪ್ರಮೋಷನ್ಸ್ಗೆ, ದಿವ್ಯ ಸುರೇಶ್ ಬರ್ತಾ ಇದ್ದಾರೆ. ಸಿ ಸರ್, ಎಂಡ್ ಆಫ್ ದ ಡೇ ಇಫ್ ದಿಸ್ ಇಸ್ ಎ ಬಿಗ್ ಫ್ಯೂಚರ್ ಫಿಲ್ಮ್, ಸೊ ಪ್ರತಿಯೊಬ್ಬರಿಗೂ ಒಂದು ಕನಸು, ನನಗಂತೂ ಕನಸು ಸರ್. ನನ್ನ ಹೆಸರು ಡೈರೆಕ್ಟೆಡ್ ಬೈ ಈ ಕುರು ಕೃಷ್ಣ ಅಲ್ಲಿ ನೋಡ್ಕೋಬೇಕನ್ನೋದು ಒಂದು ಲೈಫ್, ಒಂದು ಹತ್ರ ಹತ್ರ 8 ವರ್ಷದ ಕಲೆ ಅನ್ನೊಂದಿಗೆ ಬರ್ತಾ ಇದೆ, ನಿಜ ಆಗ್ತಾ ಇದೆ. ಸೊ ನಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡೋದು. ಸರ್ ಇನ್ನು ಶೂಟಿಂಗ್ ಎಲ್ಲೇ ಶೂಟ್ ಮಾಡಿದ್ರು ಸರ್, ಎಷ್ಟು ದಿನ ಆಯಿತು ಟೋಟಲ್ ಶೂಟಿಂಗು? ಓವರ್ ಎಕ್ಸ್ಪೀರಿಯನ್ಸ್ ಸಿಗಿತ್ತು ನಿಮ್ಮ ಫಸ್ಟ್ ಸಿನಿಮಾದ ಎಕ್ಸ್ಪೀರಿಯನ್ಸ್? ಎಸ್ ಸರ್, ಸಾಲ್ಟ್ ಆ್ಯಂಡ್ ಸ್ವೀಟು ಎಲ್ಲ ಇದೆ, ಜಗಳಗಳು ಇದೆ, ಲೈಕ್ ತುಂಬ ಪ್ರತಿಯೊಂದು ಇರುತ್ತೆ ಸರ್, ಎವ್ರಿಥಿಂಗ್ ಇಸ್ ದೇರ್. ಹರ್ಟಿಂಗ್ ಇರುತ್ತೆ, ಹ್ಯಾಪಿ ಮೂಮೆಂಟ್ಸ್ ಇದೆ, ಎಲ್ಲ ಮಿಕ್ಸ್ಡ್ ರೌಡಿ ಬೇಬಿ ಅಲ್ಲ ಸರ್. ನಾವು ಮಂಗಳೂರಲ್ಲಿ, ಬ್ಯಾಂಗ್ಳೂರಲ್ಲಿ, ಕೇರಳದಲ್ಲಿ ಶೂಟ್ ಮಾಡಿ, ಯಾಕಂದ್ರೆ ಕಂಟೆಂಟ್ 3 ಏರಿಯಾಸ್ಗೆ ಓಡುತ್ತೆ. ಸೊ 3 ಏರಿಯಾಸಲ್ಲಿ ನಡೆಯೋದು. ಸೊ 3 ಏರಿಯಾಸಲ್ಲಿ ಶೂಟ್ ಮಾಡಿದ್ದೀವಿ ನಾವು. ಆ್ಯಂಡ್ ಎಸ್ ಸರ್, ರೌಡಿ ಬೇಬಿ ಜರ್ನಿ ತುಂಬ ಲಾಂಗ್ ಜರ್ನಿ ಸರ್, ಲಾಕ್ಡೌನ್ ಇರಲಿಲ್ಲ ಅಂದರೆ ಸ್ವಲ್ಪ ಕಮ್ಮಿ ಜರ್ನಿ ಆಗಿರೋದು. ಆ್ಯಂಡ್ ಇಟ್ಸ್ ಫೈನಲಿ 11th February ನೋಡ್ಬೇಕು ಸರ್. ಸೊ ಡೈರೆಕ್ಟರ್ಗೆ ಇಡೀ ಸಿನಿಮಾನೇ ಕಂಪ್ಲೀಟ್ ಸ್ಪೆಷಲ್ ಆಗಿರುತ್ತೆ, ಪ್ರತಿಯೊಂದು ಮೂಮೆಂಟ್ ಮೆಮೊರಬಲ್ ಮೂಮೆಂಟ್ ಆಗಿ ಇರುತ್ತೆ. ಸೊ ಅದೆಲ್ಲ ಜೊತೆಗೆ ಒಂದು ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅಂತ ಯಾವ್ದಿದೆ ಸರ್ ನಿಮಗೆ? ಯಾರಾದರೂ ಬೈದಿದ್ರೆ ಸೆಟ್ಟಲ್ಲಿ ಇದೆ ಸರ್? ನನಗೆ ಆ್ಯಕ್ಚುಲಿ ಸರ್ ಫಸ್ಟ್ ಸಿನಿಮಾ ಮಾಡುವಾಗ ಹೆಂಗಿರುತ್ತೆ ಅಂದರೆ ಸರ್, ನನ್ನ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನಾನು ಸ್ವಲ್ಪ ಶಾರ್ಟ್ ಟೆಂಪರ್ ಆಗಿದ್ದೆ, ಟು ಬಿ ಫ್ರ್ಯಾಂಕ್. ಅದೇ ಸುಳ್ಳೇ ಇಲ್ಲ, ಎಲ್ಲರೂ ಯಾರು ಕೇಳಿದ್ರು ಅದೇ ಹೇಳ್ತಾರೆ ಸರ್, ನಾಳೆ ನೀವು ರವಿ ಸರ್ ಕೇಳಿದ್ರು ಅದೇ ಹೇಳ್ತಾರೆ. ದಿವ್ಯಾಸರಿ ಈಗ 2nd film ಆಗಿದೆ ನಂದು, 2nd film ಮುಗಿಸಿದ್ದೀನಿ, ಅದು 3rd April ರಿಲೀಸ್ ಆಗುತ್ತೆ ಸರ್. ಅದರಲ್ಲಿ ಫುಲ್ ಸಾಫ್ಟು, ಆ ಶಾರ್ಟ್ ಟೆಂಪರ್ ಎಲ್ಲ ಹೋಗಿದೆ ಸರ್, ಅಂದರೆ ಲೆಸನ್ ಹೆಂಗಿರ್ಬೇಕು ಅನ್ನೋದು. ಸೊ 2nd film ಬಂದಾಗ ನಾನೇ ಶಾಕ್, ಏನಪ್ಪ ಒಂದು ಚೂರು ಕೋಪ ಮಾಡ್ಕೊಂಡಿಲ್ಲ, ಆಮೇಲೂ ಕೋಪ ಮಾಡ್ಕೊಂಡಿಲ್ಲ. ಫಸ್ಟ್ ಸಿನಿಮಾ ಬಂದಾಗ ಯಾಕಪ್ಪ ಹಿಂಗೆ ಟೈಮಿಂಗ್ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇಲ್ಲ, ಇನ್ನೊಂದಾಗಲಿ ಇನ್ನೊಂದಾಗಲಿ ಕಾಸ್ಟ್ಯೂಮ್ ಆಗಲಿ, ಪ್ರತಿಯೊಬ್ಬರ ಮೇಲೆ ಸ್ವಲ್ಪ ಇದಿತ್ತು ಸಣ್ಣ ಸಣ್ಣ ವಿಷಯಕ್ಕೆ. ಈ 2nd ಸಿನಿಮಾಗೆ ಒಂದು ಸ್ವಲ್ಪನೂ ಕೋಪ ಇಲ್ಲ ಸರ್, ದಟ್ಸ್ ವಾಟ್ ಐ ಬಿಲೀವ್. ಆ್ಯಂಡ್ ಲಾಸ್ಟ್ ಡೇ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಸ್ಟೂಡೆಂಟ್ಸ್ ಇದ್ರು, ಅವರು ಒಂದು ಕಾಲೇಜ್ ಎಪಿಸೋಡ್ ಅಲ್ಲ ಸರ್, ಒಂದು 10 ಡೇಸ್ ಜರ್ನಿ ಮಾಡಿದ್ರು ನನ್ನ ಜೊತೆ ಶೂಟಿಂಗ್ ಎಲ್ಲ. ಸೊ ದೇ ಆರ್ ವೆರಿ ಕ್ಲೋಸ್ ಟು ಮೀ ನೌ. ಅವ್ರ ಪಾಪ ಅವಾಗಿಂದನೂ ಇವಲ್ಲಿವರೆಗೂ ನನ್ನ ಜೊತೆ ಆ 30 ಜನ ಏನೇ ಇದ್ರು ನನಗೆ ಇವತ್ತಿಗೂ ಪಿಂಗ್ ಮಾಡ್ತಾರೆ, ಎಲ್ಲರೂ ನೀಟಾಗಿದ್ದಾರೆ. ಆ್ಯಂಡ್ ಈವನ್ ಮೈ ಕ್ಯಾಸ್ಟ್ ಆಲ್ಸೋ ವಿತ್ ಮೀ ಓನ್ಲಿ. ಸೊ ಆ 30 ಜನ ಜೊತೆಗೆ ದಿವ್ಯಾ ಸುರೇಶ್, ರವಿ ಸರ್, ಅಮಿತ್ ಸರ್, ಕೆಂಪೇಗೌಡ ಸರ್ ಹತ್ರ ಒಂದು ಸ್ಲಾಮ್ ಬುಕ್ ತಗೊಂಡು ಸರ್ ರೈಟೇ ನಂದು ಏನ್ ಚೇಂಜ್ ಮಾಡ್ಕೋಬೇಕು ಅಂತ ಬರೀರಿ ಸರ್ ಅಂತ ಕೊಟ್ಟೆ ಸರ್. ಈಚ್ ಎವ್ರಿವನ್ ರೋಟ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸರ್, ಬೇರೆ ಎಲ್ಲ ಸೂಪರ್. ಸೊ ಅದು ಕಮ್ಮಿ ಆಯ್ತು. ಸೊ ದಟ್ ವಾಸ್ ಆ ಸ್ಲಾಮ್ ಓದಿದ್ದಾಗ ಅಯ್ಯೋ ಇಷ್ಟೊಂದು ಮಾಡಿದ್ನ ನಾನು. ಸೊ ನನ್ನ ಕಡೆ ಸ್ವಲ್ಪ
ಸರ್ ಒಬ್ರು ಹೇಳಿದ್ರೆ ಓಕೆ ಅವ್ರು ತಪ್ಪಾಗ್ತಿರ್ಕೋಬಹುದು, ಇಡೀ 30 ಜನ 40 ಜನ ಇಡೀ ಸೆಟ್ಟಲ್ಲಿ ಎಲ್ಲ ಅದೇ ಮಾಡಿದ್ರು ಸರ್, ಅದೊಂದು ಚೇಂಜ್ ಮಾಡ್ಕೊಳ್ಳಿ ಬೇರೆ ಎಲ್ಲ ಸೂಪರ್ ಅಂತ ಅಂದ್ರು. ಅಂಡ್ ಇವತ್ತು ಅದು ಚೇಂಜ್ ಆಗಿದೆ ಸರ್, ದಟ್ ವಾಸ್ ಮೈ ಮೋಸ್ಟ್ ಮೆಮೊರಬಲ್ ಡೇ. ದೇ ರೋಡ್ ಸಮ್ ಸ್ಟೋರೀಸ್ ಅಬೌಟ್ ಮೀ, ನಾನು ಸ್ಲಾಮ್ ಬುಕ್ ಮನೆಯಲ್ಲಿ ಇಟ್ಟಿದ್ದೀನಿ ಸರ್, ಅವ್ರು ಬರೆದಿರೋದು ಅವ್ರ ಎಕ್ಸ್ಪೀರಿಯನ್ಸ್ ನನ್ನ ಜೊತೆಗೆ ಹೇಗಿತ್ತು ಅಂತ ಕೇಳಿದಾಗ, ಸೊ ಆ ಸ್ಲಾಮ್ ಬುಕ್ ನನ್ನ ಲೈಫ್ ಅಲ್ಲೇ ಇಟ್ಟಿದ್ದೀನಿ ಸರ್, ವಾಲ್ನ ನೋಡ್ಕೊಂತೀನಿ ವಾಟ್ ಐ ಹ್ಯಾವ್ ಟು ಚೇಂಜ್ ಅಂತ, ವಾಟ್ ಈಸ್ ಗುಡ್ ಇನ್ ಮೀ ತಗೊಳಲ್ಲ, ವಾಟ್ ಈಸ್ ಬ್ಯಾಡ್ ಇನ್ ಮೀ, ನನ್ನಲ್ಲಿ ಏನು ಬ್ಯಾಡ್ ಇದೆ ಮಾತ್ರ ಅದು ನನ್ನ ಎಕ್ಸ್ಪೀರಿಯನ್ಸ್ ಸರ್, ಅದು ಅವ್ರು ಬರೆದಿರೋ ಅವ್ರ ಎಕ್ಸ್ಪೀರಿಯನ್ಸೇ ನಮ್ಗೆ ಖುಷಿ ಸರ್. ಸಾಂಗ್ಸ್ ಬಗ್ಗೆ ಬಗ್ಗೆ ಎಸ್ ಸರ್, ಮ್ಯೂಸಿಕ್ಸ್ ಬಂದು ಸಾಂಗ್ಸ್ ಬಂದು ಅರ್ಮಾನ್ ಅಂತ ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದು ಮ್ಯೂಸಿಕ್ ಅಭಿಷೇಕ್ ಅಂತ ಮಾಡಿದ್ದಾರೆ ಸರ್, ಲೈಕ್ ದೇ ಆರ್ ಡೂಯಿಂಗ್ ವಂಡರ್ಫುಲ್ ಮ್ಯೂಸಿಕ್ ಸರ್. ಸಿನಿಮಾಗೆ ಇವಾಗ ಆವರೇಜ್ ಆಗಿದೆ ಸಾಂಗ್ಸ್, ಇನ್ನೂ ಆ ರೇಂಜ್ ರೀಚ್ ಆಗಿಲ್ಲ, ಎಲ್ಲ ಸಾಂಗ್ಸ್ ಬಂತು, 4 ಸಾಂಗ್ ಇದೆ ಸಿನಿಮಾದಲ್ಲಿ, ಎಲ್ಲ ಯೂಟ್ಯೂಬಲ್ಲಿ ಇದೆ, ಬಟ್ ಆವರೇಜ್ ಸರ್. ನನಗೇನಂದರೆ ಕೆಲವೊಂದು ಸಾಂಗ್ಸು ಸಿನಿಮಾ ನೋಡಿದ ಮೇಲೆ ಹಿಟ್ ಆಗುತ್ತೆ, ತುಂಬ ಸಿನಿಮಾಗಳಿದೆ, ಹೆಸರು ಬೇಡ, ತುಂಬ ಸಿನಿಮಾಗಳು ನಿಮಗೂ ಗೊತ್ತು ಸರ್, ಆಫ್ಟರ್ ರಿಲೀಸ್ ಹಿಟ್ ಆಗುತ್ತೆ, ಯಾಕಂದರೆ ಅವ್ರಿಗೆ ಅವ್ರ ಕಂಟೆಂಟ್ ರೀಚ್ ಆಗುತ್ತೆ, ನಾವು ಏನು ಹೇಳಿದ್ದೀವಿ ಆ ಸಾಂಗ್ ಲಿರಿಕ್ಸ್ ಏನಂತ. ಸೊ ಅದನ್ನ ಅದು ಹೋಪ್ ಇದೆ, ಸಿನಿಮಾ ಬಂದು ನೋಡಿದ ಮೇಲೆ ಖಂಡಿತ ನಮ್ಮ ಸಾಂಗ್ಸು ಇನ್ನಷ್ಟು ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಐ ಆಮ್ ವೇಟಿಂಗ್ ಟು ಸಿ ದಟ್ ಡೇ ಸರ್. ಹೌದು ಸರ್, ಓವರಾಲ್ 11 ಫೆಬ್ರವರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೊ ಓವರ್ ಟೈಮ್ ಏನು ಹೇಳ್ತೀರಾ ಸರ್? ಓವರಾಲ್ 11 ಫೆಬ್ರವರಿ ರೌಡಿ ಬೇಬಿ ಮೂವಿ ಥಿಯೇಟರ್ಸ್ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ರೌಡಿ ಬೇಬಿ ಮೂವಿಗೆ ಬಂದು ಬಂದಾಗ 100% ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಇರುತ್ತೆ, ಆ 2 ಅವರ್ಸ್ ಯು ವಿಲ್ ಗೆಟ್ ಎಂಟರ್ಟೈನ್ಮೆಂಟ್ ಫಾರ್ ಶೋರ್, ಪಕ್ಕಾ ಎಂಟರ್ಟೈನ್ಮೆಂಟ್ ಸರ್, ಪಕ್ಕಾ ಎಂಟರ್ಟೈನ್ಮೆಂಟು. ಇಲ್ಲ ಅಂದರೆ ಸಿನಿಮಾ ನೋಡಿದ ಮೇಲೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಪರ್ಸನಲ್ ಆಗಿ ಥಿಂಕ್ ಮೀ, ನಿಮಗೆ ಥಿಯೇಟರ್ ನೋಡಿದಾಗ ನಿಮ್ಮ ಮನಸ್ಸಿಗೆ ಹೆಂಗೆ ಬಂತು ಹಂಗೆ ಹೇಳಿ ಸರ್. ಬಟ್ ನಾನಂತೂ 100% ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅಂತ ಅಂದ್ಕೊಂಡಿದ್ವಿ, ಜನನೂ ಹಂಗೆ ಫೀಲ್ ಆಗ್ತಾರಂತ ನಂಬಿಕೆ ಇದೆ ಸರ್. ಇನ್ನು ಮಿತ್ರ ದೇವರು